हेलो फ्रेंड्स, वेलकम बैक टू हेम्मे कन्नडती अच्चु चानल। नानु निम्म अश्विनी। इवत्तिन वीडियोली नन्न यूट्यूब जर्नी हेगित्तु अंत नानु निमगे तिळिसिकोड्ता इदीनि। ನನ್ನ ಯೂಟ್ಯೂಬ್ ಜರ್ನಿ ಅಂದರೆ ನಾನು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು, ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತು, 5000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಅಂತ। ಈ ವಿಡಿಯೋ ಎಸ್ಪೆಷಲಿ ನ್ಯೂ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅನ್ಕೊಂತೀನಿ। ಇದು ನ್ಯೂ ಯೂಟ್ಯೂಬರ್ಸ್ ಇವನ್ ನನಗೆ ಕೆಲವರು ಕೇಳಿದ್ದಾರೆ ಕೂಡ ಈ ವಿಡಿಯೋ ಮಾಡಿ ಅಂತ। ಸೋ ಅವರಿಗೋಸ್ಕರ ನಾನು ನನ್ನ ಎಕ್ಸ್ಪೀರಿಯನ್ಸ್ ವಿಡಿಯೋನ ಮಾಡ್ತಾ ಇದೀನಿ। ಹೇಗಿತ್ತು ನನ್ನ ಈ ಜರ್ನಿ, ಎಷ್ಟು ಕಷ್ಟಪಟ್ಟನ ಅಥವಾ ಈಜಿಯಾಗಿ ನನಗೆ ಈ ಸಕ್ಸೆಸ್ ಸಿಕ್ತಾ ಹೇಗಿತ್ತು ಎಲ್ಲದನ್ನು ಹೇಳ್ತೀನಿ। ಸೊ ತಡ ಮಾಡದೆ ನಾವು ವಿಡಿಯೋನ ನೋಡ್ತಾ ಬರೋಣ ಬನ್ನಿ। ಸ್ಪೆಷಲಿ ನ್ಯೂ ಯೂಟ್ಯೂಬರ್ಸ್ ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅವಾಗಲೇ ನಿಮಗೆ ಪ್ರತಿ ಪ್ರೋಸೆಸ್ ಇರಬಹುದು, ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ। ಸೊ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ। ಯಾಕೆ ಅಂದ್ರೆ ನನ್ನ ಫ್ಯಾಮಿಲಿ, ಈ ಯೂಟ್ಯೂಬ್ ಫ್ಯಾಮಿಲಿ 5000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ, 5000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ। ಅದಕ್ಕೆಲ್ಲ ಕಾರಣಕರ್ತರು ನೀವೇ, ನೀವಿಲ್ಲದೆ ಈ ಸಕ್ಸೆಸ್ ಆಗೋ ಚಾನ್ಸ್ ಇಲ್ಲ, ನೀವಿದ್ರೇನೆ ಯೂಟ್ಯೂಬ್ ಕೂಡ ನಂದು ಸಕ್ಸೆಸ್ ಆಗೋದು। ನೀವಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಈ ಯೂಟ್ಯೂಬ್ ಏನೂ ಅಲ್ಲ, ಈ ಚಾನೆಲ್ ಏನೂ ಅಲ್ಲ। ನೀವು ನೋಡೋದಕ್ಕೇನೆ ನನ್ನ ಚಾನೆಲ್ ಬೆಳಿತಿರೋದು, ನಿಮ್ಮಂತ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು। ಸೊ ಈ ಎಲ್ಲ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ, ಹಾಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ। ಹಾಗೆ ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರು ನನಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ। ಸೊ ಈಗ ನನ್ನ ಜರ್ನಿ ನೋಡೋಣ। ನಾನು ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಅಂದರೆ 2019 ಜನವರಿಲಿ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ। ಸೊ ಸ್ಟಾರ್ಟ್ ಮಾಡಿ ನನಗೆ ಒಂದೂವರೆ ವರ್ಷ ಆಯಿತು ಕರೆಕ್ಟಾಗಿ। ಸೊ ಈ ಒಂದೂವರೆ ವರ್ಷದಲ್ಲಿ ನನಗೆ ಹೇಗೆ ನನ್ನ ಜರ್ನಿ ಇತ್ತು ಅಂತ ನೀವು ನೋಡಿದ್ರೆ, ನಾನು ಜನವರಿಲಿ ಸ್ಟಾರ್ಟ್ ಮಾಡಿದೆ, ಜನವರಿ ಎಂಡಲ್ಲಿ। ಸೊ ನಾನು ಅವಾಗ ಸ್ವಲ್ಪ ನೀಟಾಗಿ ವಿಡಿಯೋ ಹಾಕ್ತಿದ್ದೆ, ಫೆಬ್ರವರಿವರೆಗೂ ಹಾಕಿದೆ। ಫೆಬ್ರವರಿಯಿಂದ ಮತ್ತೆ ನಾನು 2 ತಿಂಗಳು ಆಲ್ಮೋಸ್ಟ್ ವಿಡಿಯೋ ಹಾಕಲೇ ಇಲ್ಲ। ಮಾರ್ಚ್ ಏಪ್ರಿಲಲ್ಲೆಲ್ಲ ನಾನು ಅಮ್ಮನ ಮನೆ ಹೋಗಿದ್ದೆ, ಅಮ್ಮಂಗೆ ಹುಷಾರಿರಲಿಲ್ಲ ಅಂತ ನನಗೆ ಎಗೇನ್ ಗ್ಯಾಪ್ ಆಯಿತು। ಅವಾಗ ನನಗೆ ಯೂಟ್ಯೂಬ್ನ ಬೇಸಿಕ್ಸ್ ಏನೂ ಗೊತ್ತಿಲ್ಲ, ಅಂದರೆ ನಾನು ಒಂದು ವ್ಲಾಗ್ ಮಾಡಬೇಕು, ವಿಡಿಯೋ ಹಾಕಬೇಕು ಅಷ್ಟೇ ನನಗೆ ಗೊತ್ತಿರೋದು, ಇಲ್ಲಾಂದರೆ ಏನಾದರೂ ಒಂದು ಅಡುಗೆ ವಿಡಿಯೋ ಈ ರೀತಿ ಏನಾದರೂ ಹಾಕೋಣ ಅಂತ ಇದ್ದಿದ್ದು। ನನಗೆ ಯೂಟ್ಯೂಬ್ ಹೆಂಗೆ ಪೇ ಮಾಡುತ್ತೆ, ಯೂಟ್ಯೂಬ್ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು, ಎಷ್ಟು ವಾಚ್ ಆರ್ಸ್ ಆಗಬೇಕು ಏನೂ ಗೊತ್ತಿಲ್ಲ, ಕ್ರಮೇಣವಾಗಿ ಒಂದೊಂದೇ ನಾನು ತಿಳ್ಕೊಳ್ತಾ ಹೋದೆ ನಾನು ಯೂಟ್ಯೂಬ್ ಮಾಡ್ದಂಗು ಮಾಡ್ದಂಗು। ಸೊ ಗೊತ್ತಾಯ್ತು ನನಗೆ 1000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆ 4000 ವಾಚ್ ಅವರ್ ಆಗಬೇಕು ಅಂತ। ಇವನ್ 4000 ವಾಚ್ ಅವರ್ ಅಂದಾಗಲೂ ನಂಗೆ ಕನ್ಫ್ಯೂಷನ್ ಇತ್ತು ಸ್ಟಾರ್ಟಿಂಗಲ್ಲಿ, 4000 ಅಂದರೆ ನಾನೇ ಅಂದ್ಕೊಂಡಿದ್ದೆ 4000 ನಿಮಿಷ ಅಂದ್ಕೊಂಡೆ ಸ್ಟಾರ್ಟಿಂಗು, ಆಮೇಲೆ ಗೊತ್ತಾಯಿತು 4000 ಗಂಟೆಗಳು ಆಗಬೇಕು ಅಂತ। ಅವಾಗ ಒಂದೊಂದು ದಿನವೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, 4000 × 60 ನಿಮಿಷ ಅಂದರೆ ಎಷ್ಟು, 2 ಲಕ್ಷ ಸಮಥಿಂಗ್ ಆಗುತ್ತೆ, ಸೊ ಅಷ್ಟು ನಿಮಿಷ ನಮಗೆ ಬರಬೇಕು ಅಂತ। ಸೊ ನನ್ನ ವಿಡಿಯೋ ಸಾಮಾನ್ಯವಾಗಿ ತುಂಬ ಲೆಂತಿ ಕೂಡ ಇರ್ತಿರಲಿಲ್ಲ, ಮಾಡ್ತಿದ್ದಿದ್ದು ಚಿಕ್ಕ ಪುಟ್ಟ ವಿಡಿಯೋನ ಮಾಡ್ತಾ ಇದ್ದೆ। ಸೊ ನಾನು ಊರಿಂದ ಬಂದೆ, ಊರಿಂದ ಬಂದಮೇಲೆ ನಾನು ಯೋಚನೆ ಮಾಡಿದೆ ಏನು ಹಾಕಿದ್ರೆ ವಿಡಿಯೋ ಸಕ್ಸಸ್ ಆಗುತ್ತೆ, ಅದನ್ನು ಥಿಂಕ್ ಮಾಡೋಣ ಅಂತ। ಸೊ ಇದು ಮೇನ್ ಪಾಯಿಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ। ಸೊ ನೀವು ಯೋಚನೆ ಮಾಡಬೇಕಾಗತ್ತೆ ಯಾವ್ದಾರ ವಿಡಿಯೋ ಹಾಕಬೇಕಾಗತ್ತೆ, ಲೈಕ್ ಕ್ರಾಫ್ಟ್ ವಿಡಿಯೋ ಮಾಡೋಣ, ಇಲ್ಲ ವ್ಲಾಗ್ ಮಾಡೋಣ, ಇಲ್ಲ ಅಡುಗೆ ವಿಡಿಯೋ ಮಾಡೋಣ, ಇಲ್ಲ ಏನಾದ್ರೂ ಹೋಮ್ ರೆಮಿಡೀಸ್, ಇಲ್ಲ ಏನಾದ್ರು ಇನ್ಫಾರ್ಮೇಷನ್ ಕೊಡೋಣ ಜನಕ್ಕೆ, ಎಜುಕೇಷನ್ ವಿಡಿಯೋ ಇರ್ಬೋದು, ಟ್ರಾವೆಲ್ ಇರ್ಬೋದು, ಈ ರೀತಿ ನೀವು ವಿಡಿಯೋ ಮಾಡಬೇಕಾಗತ್ತೆ। ಸೊ ಕೆಲವರು ಅದೇ ನೇಮಲ್ಲೇ ವಿಡಿಯೋ ಓಪನ್ ಮಾಡ್ತೀವಿ, ಚಾನೆಲ್ನ ಓಪನ್ ಮಾಡ್ತೀವಿ, ಕುಕಿಂಗ್ ಚಾನಲ್ ಅಂತ, ಸೊ ಕುಕಿಂಗ್ನೇ ಹಾಕ್ತಿರ್ತಾರೆ, ಯಾರಿಗೂ ಹಾಕಿದ ಒಂದಿನಕ್ಕೆ 1 ತಿಂಗಳಿಗೆ ಸಕ್ಸಸ್ ಬರೋಲ್ಲ, ಲಕ್ ಅನ್ನೋದು ತುಂಬಾ ಬೇಕು ಯೂಟ್ಯೂಬಲ್ಲಿ ಕೂಡ। ಯಾರೋ ಕೆಲವರಿಗೆ ಹಾಕಿದ 1 ತಿಂಗಳು 2 ತಿಂಗಳಿಗೆ ಸಕ್ಸಸ್ ಆಗ್ತಾರೆ ಅಂದರೆ ಎಲ್ಲರೂ ಆಗಲ್ಲ, ಖಂಡಿತವಾಗ್ಲೂ ಇಟ್ ನೀಡ್ಸ್ ಲಕ್ ಅಂತಲೇ ಹೇಳ್ತೀನಿ। ಹಾರ್ಡ್ವರ್ಕ್, ನಮ್ಮ ಪರಿಶ್ರಮ ಏನಿದೆ ಅದ್ರ ಜೊತೆಗೆ ಸ್ವಲ್ಪ ಲಕ್ ಕೂಡ ಬೇಕು, ಬಟ್ ಪೂರ್ತಿ ಲಕ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು। ಲಕ್ ಎಲ್ಲೋ ಒಂದು 10%ಗೆ ಲಕ್ ಇಂದ ಕ್ಲಿಕ್ ಆಗ್ತಾರೆ, ಬಟ್ ಇನ್ ಮಿಕ್ಕಿದವರಿಗೆಲ್ಲ ಅವರ ಹಾರ್ಡ್ವರ್ಕಿಂದನೇ ಕ್ಲಿಕ್ ಆಗೋದು ಅಂತ ಹೇಳ್ತೀನಿ। ಸೊ ಈಗ ನಿಮ್ಮ ಇಂಟ್ರೆಸ್ಟ್ ಯಾವುದು ಅಂತ ತಿಳ್ಕೊಳ್ಳಿ, ನಿಮ್ಗೆ ಯಾವ್ದ್ರಲ್ಲಿ ಹೆಚ್ಚು ಆಸಕ್ತಿ ಇದೆ ವಿಡಿಯೋ ಮಾಡಲಿಕ್ಕೆ ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗಿ। ಸೊ ನನಗೆ ಏನು ಅಂತ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ಸೊ ನಾನು ಎಲ್ಲ ಥರ ವಿಡಿಯೋನೂ ಹಾಕ್ತಾ ಇದ್ದೆ, ಪ್ರಾಡಕ್ಟ್ ರಿವ್ಯೂ ಮಾಡೋದಿರ್ಬೋದು, ಇಲ್ಲಾಂದ್ರೆ ನಾನು ಟ್ರಾವೆಲ್ ಮಾಡಿರೋದಿರ್ಬೋದು, ಎಲ್ಲನೂ ಹಾಕ್ತಾ ಇದ್ದೆ। ಹೀಗೆ ಒಂದು ದಿನ ನನಗೆ ಅನಿಸ್ತು, ನನ್ನ ಪ್ರೆಗ್ನೆನ್ಸಿ, ನಾನು ಅವಾಗ ನಾನು ಇನ್ನೂ ಹಾಲು ಕುಡಿಸ್ತಿದ್ದೆ ನನ್ನ ಮಗಳಿಗೆ ಅನಿಸುತ್ತೆ, ಸೊ ಹೇಗೆ ಹಾಲು ಬಿಡಿಸೋದು ಕಷ್ಟ ಮಕ್ಕಳಿಗೆ ಅನ್ನೋದು ಒಂದು ಇತ್ತು। ಅವಾಗ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ನಂಗೆ ತುಂಬಾ ಸಫರ್ ಮಾಡಿದೆ ಆ ವಿಷಯಕ್ಕೆ, ಸೊ ನಾನು ಸಫರ್ ಮಾಡಿದೆ ಅಂತ ನಂತರ ಎಲ್ಲರೂ ಸಫರ್ ಮಾಡ್ಬೋದು ಹಾಲು ಬಿಡಿಸೋಕ್ಕೆ, ಎಷ್ಟು ಜನ ಇರ್ತಾರೆ ತಾಯಂದಿರು, ಸೊ ಅವರಿಗೆ ನಾನು ಸಫರ್ ಮಾಡಿದ್ದು, ನನಗೆ ಅವಾಗ ಯಾವ್ದು ಹೆಲ್ಪ್ ಮಾಡ್ತು ಹಾಲು ಬಿಡಿಸೋಕ್ಕೆ, ಇದನ್ನು ವಿಡಿಯೋ ಮಾಡೋಣ ಅಂತ ನನಗೆ ಅನಿಸ್ತು। ಸೊ ಫಸ್ಟ್ ನಾನು ಪ್ರೆಗ್ನೆನ್ಸಿ ಅಥವಾ ಮಗುವಿನ ರಿಲೇಟೆಡ್ ವಿಡಿಯೋ ಮಾಡಿದ್ದೆ ಈ ವಿಡಿಯೋ। ಸೊ ಇದನ್ನು ಮಾಡಿದಾಗ ಇದು ನನಗೆ ಕ್ಲಿಕ್ ಕೊಡಿತ್ತು, ಇದು ಕ್ಲಿಕ್ ಕೊಡಿದಾಗಲೇ ನನಗೆ ಐಡಿಯಾ ಬಂದಿದ್ದು, ಓಕೆ ಇದು ಜನ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದಾರೆ,
ಸೊ ಇದೇ ರೀತಿ ಗರ್ಭಿಣಿಗೆ ಆಗಲಿ ಮಕ್ಕಳ ಸಂಬಂಧಪಟ್ಟ ಕೆಲವೊಂದು ವಿಡಿಯೋಗಳನ್ನ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ ಸೊ ಮಕ್ಕಳ ಸಂಬಂಧಪಟ್ಟ ಇನ್ನೂ ಕೆಲವು ವಿಡಿಯೋಸ್ನ ಮಾಡಿದೆ ಬಟ್ ಅಷ್ಟು ಯಾರು ಇಂಟರೆಸ್ಟ್ ತೋರಿಸಲಿಲ್ಲ ಬಟ್ ನಾನು ಗರ್ಭಿಣಿ ಸಂಬಂಧಪಟ್ಟ ವಿಡಿಯೋ ಮಾಡಿದಾಗ ನನಗೆ ಆ ವಿಡಿಯೋ ಸ್ವಲ್ಪ ಓಡಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ನನಗೆ ಅವಾಗ ಅದರ ಬಗ್ಗೆ ಜಾಸ್ತಿ ವಿಡಿಯೋ ಮಾಡೋಣ ಸೊ ಇದರಲ್ಲಿ ಎಷ್ಟು ಯೂಟ್ಯೂಬ್ ಅಲ್ಲಿ ನೋಡಬೇಕರೆ ಎಷ್ಟೊಂದು ಕೆಲವೊಂದು ವಿಡಿಯೋ ಬರ್ತಾ ಇತ್ತು ನನಗೂ ಕೂಡ ಸೊ ಎಷ್ಟೊಂದು ಮೆತ್ತಿತ್ತು ಕೆಲವೊಂದು ನಾನು ಬೇಕಿಂಗ್ ಸೋಡಾ ಇತ್ತದಲ್ಲ ಹಾಕಿದ್ದೆ ಒಂದೆರಡು ವಿಡಿಯೋ ಸೊ ಇದೆಲ್ಲ ಕೆಲವೊಂದು ತಪ್ಪು ಇನ್ಫಾರ್ಮೇಷನ್ ಎಲ್ಲ ಯೂಟ್ಯೂಬ್ ಅಲ್ಲಿ ಸರ್ಕ್ಯುಲೇಟ್ ಆಗಿದೆ ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತು ಇದನ್ನೆಲ್ಲ ನಾನು ಸರಿ ಮಾಡೋಕೆ ನಂದು ಒಂದು ಪ್ರಯತ್ನ ಮಾಡೋಣ ಇದೆಲ್ಲ ತಪ್ಪು ಅಂತ ತಿಳಿಸೋಣ ಅಂತ ಅದರ ಬಗ್ಗೆ ಮತ್ತೆ ವಿಡಿಯೋ ಮಾಡಿದೆ ಈ ರೀತಿ ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಗರ್ಭಿಣಿದು ಸೊ ಬಟ್ ದಿನ ನಾನು ಅದನ್ನೇ ಹಾಕ್ತಿಲ್ಲ ಬಟ್ ಅದರ ಜಾಸ್ತಿ ವಿಡಿಯೋಸ್ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ ಯಾಕೆಂದ್ರೆ ಅದರಲ್ಲಿ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಗೂಗಲ್ ನೋಡ್ತಾ ಇದ್ದಾರೆ ಸರ್ಚ್ ಮಾಡ್ತಾ ಇದ್ದಾರೆ ನನಗೆ ರಿಸಲ್ಟ್ ಸಿಕ್ಕಿರೋ ಪ್ರಕಾರ ಅದು ಹಾಗೆ ತುಂಬಾ ಹೆಚ್ಚು ರೆಸ್ಪಾಂಡ್ ಕೂಡ ಬರುತ್ತೆ ನನಗೆ ಅದರಲ್ಲಿ ಕಮೆಂಟ್ ಅವರ ಡೌಟ್ಸ್ ಪ್ರತಿಯೊಂದು ಬರ್ತಾ ಹೋಗ್ತಿದೆ ಸೊ ಯಾವಾಗ ಜನ ಯಾವದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ನನಗೆ ಗೊತ್ತಾಯ್ತು ಸೊ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ತಿಳ್ಕೊಂಡೆ ಸೊ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ಅವರು ಏನೇನು ಡೌಟ್ಸ್ ಕೇಳ್ತಾರೆ ಅದರ ಬಗ್ಗೆ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಈ ರೀತಿ ನನ್ನ ಪ್ರೆಗ್ನೆನ್ಸಿ ವಿಡಿಯೋ ಸ್ಟಾರ್ಟ್ ಆಗಿದ್ದ ಕಾರಣ ಕೂಡ ಇದೆ ಸೊ ಇಲ್ಲಿ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂದೆ ಸೊ ಯೂಟ್ಯೂಬ್ ಸಕ್ಸೆಸ್ ಆಗಲಿಕ್ಕೆ ಏನೇನ್ ಟಿಪ್ಸ್ ಬೇಕು ಅಂತ ಹೇಳ್ತೀನಿ ನಾನು ಹೇಳಿದಾಗ ಇಂಟ್ರೆಸ್ಟ್ ಯಾವುದು ನಿಮ್ಮ ವಿಡಿಯೋಲಿ ಯಾವುದು ಇಂಟ್ರೆಸ್ಟ್ ಬರ್ತಿದೆ ಅಂತ ತಿಳ್ಕೊಳ್ಳಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಫಸ್ಟ್ನೇ ಟಿಪ್ ಅಂತಲೇ ಹೇಳ್ಬೋದು ಹಾಗೆ ಎರಡನೇ ಟಿಪ್ ನೋಡಿದ್ರೆ ಸಾವಿರ ಸಬ್ಸ್ಕ್ರೈಬರ್ ಆಗಕ್ಕೆ ನಾವು ಇನಿಷಿಯಲಿ ತುಂಬಾ ಕಷ್ಟ ಪಡ್ತೀವಿ ನನಗೆ ನನ್ನ ಪೀರಿಯಡ್ ಅಲ್ಲಿ ನನಗೆ ಲೈವ್ ಮಾಡಿದ್ರೆ ಲೈಕ್ ವಾಚ್ ಅವರ್ಸ್ ಆಗುತ್ತೆ ಮತ್ತೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಎಲ್ಲ ಗೊತ್ತಿರಲಿಲ್ಲ ವಿಡಿಯೋ ಮಾಡ್ತಿದ್ದೆ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಿದ್ದೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತಿದ್ದೆ ಇಷ್ಟೇ ಇಷ್ಟು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿರಲಿಲ್ಲ ಯಾರು ಸಬ್ಸ್ಕ್ರೈಬ್ ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊತಿದ್ರು ಈಗ ಹೇಗಿದೆ ಅಂದ್ರೆ ಈಗಿನ ಇತ್ತೀಚಿನ ದಿನ ನಾನು ತಿಳ್ಕೊಂಡೆ ಲೈವ್ ಮಾಡೋದ್ರಿಂದ ತುಂಬಾ ಒಬ್ಬರಿಂದ ಒಬ್ರು ಕನೆಕ್ಟ್ ಆಗ್ತೀವಿ ಒಬ್ಬರಿಂದ ಒಬ್ರು ನೋಡ್ತಾ ಹೋಗ್ತಾರೆ ನಮ್ಮ ವಿಡಿಯೋ ಗೊತ್ತಾಗುತ್ತೆ ಅಂತ ಸೊ ಈ ರೀತಿ ಲೈವ್ ಮಾಡಿ ಅವಾಗವಾಗ ವಾರಕ್ಕೊಮ್ಮೆ ವಾರಕ್ಕೆರಡು ಎಷ್ಟಾಗುತ್ತೆ ಅಷ್ಟು ಲೈವ್ ಮಾಡಿ ಇದರಿಂದ ನಿಮಗೆ ಸ್ವಲ್ಪ ಏನು ನಿಮ್ಮ ಫೇಸ್ ಅಂಡ್ ನಿಮ್ಮ ಚಾನಲ್ ಪರಿಚಯ ಆಗುತ್ತೆ ಜನಕ್ಕೆ ಹಾಗೆ ನಿಮಗೆ ಹೊಸ ಹೊಸ ಯೂಟ್ಯೂಬ್ ಫ್ರೆಂಡ್ಸ್ ಸಿಗ್ತಾರೆ ಸಿಕ್ತಾಗ ಇನಿಷಿಯಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಆಗೋದು ಆಮೇಲಿಂದ ಅನ್ಸಬ್ಸ್ಕ್ರೈಬ್ ಮಾಡೋದು ಈ ರೀತಿ ಮಾಡಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಒಂದು ನೀವು ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಫ್ರೆಂಡ್ ಆಗಿ ತಪ್ಪು ಅಂತ ಹೇಳಲ್ಲ ಬಟ್ ಲೈವ್ ಮಾಡಬೇಕವರು ಕೂಡ ಅದಕ್ಕೆ ಆದ ಕೆಲವೊಂದು ರೂಲ್ಸ್ಗಳಿದೆ ಲೈಕ್ ಲೈವಲ್ಲಿ ಸಬ್ ಮಾಡಿ ಅಂತೆಲ್ಲ ಹೇಳಬಾರ್ದು ಈ ಥರ ತುಂಬ ಅಥವಾ ನಂಬರ್ಸ್ ಯೂಸ್ ಮಾಡೋದು ಸ್ಮೈಲೀಸ್ ಯೂಸ್ ಮಾಡೋದು ಕ್ಯಾಪಿಟಲ್ ಯೂಸ್ ಮಾಡೋದು ಈ ಥರ ಎಲ್ಲ ತುಂಬ ರೂಲ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಬೇಕು ನೀವು ಲೈವ್ ಮಾಡಬೇಕಾದ್ರೆ ಕೂಡ ಸೊ ಈ ರೀತಿ ತುಂಬ ರೂಲ್ಸ್ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ ಆದವರಿಗೆ ಸಪೋರ್ಟ್ ಮಾಡಿ ಎಷ್ಟಾಗತ್ತಷ್ಟು ಸಪೋರ್ಟ್ ಮಾಡಿ ನೀವು ಬೆಳೆದಿದ್ದಂಗೆ ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡೋದು ಅಥವಾ ನಿಮಗೆ ಸಾವಿರ ಆಗ್ತಿದ್ದಂಗೆ ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡೋದು ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಒಂದು ಸಪೋರ್ಟ್ ಮಾಡ್ತೀರಾ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿ ಇಲ್ವಾ ನಾನು ಟ್ಯಾಲೆಂಟ್ ಇಂದಾನೆ ಬೆಳಿತೀನಿ ಅಂತಿದ್ದ ಟ್ಯಾಲೆಂಟ್ ಇಂದಾನೆ ಬೆಳೆದಿದ್ದ ಐ ಆಮ್ ಹ್ಯಾಟ್ಸ್ ಆಫ್ ಅವರಿಗೆಲ್ಲ ನಾನು ತುಂಬಾ ವಿಶ್ವಾಸ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಫಲ ಕೊಡುತ್ತೆ ನಿಮಗೆ ಗ್ಯಾರಂಟಿ ಇತ್ತು ಅಂದರೆ ಸೊ ಅದಕ್ಕಿಂತ ಬೇರೆದು ಏನು ಬೇಕಾಗಿಲ್ಲ ನಾನು ಹೇಳೋದು ಮತ್ತೆ ಲೈವಿಂದ ವಾಚ್ ಅವರ್ಸ್ ಇನ್ಕ್ಲೂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಲೈವಲ್ಲಿ ನೀವು ಎಷ್ಟೊತ್ತು ಒಂದು ಒನ್ ಅವರ್ ಲೈವ್ ಮಾಡಿದ್ರೆ ಒಂದು ಹತ್ತು ಜನ ಬಂದರು ಅಂದರೂ ಕೂಡ ಹತ್ತು ಜನ ಹತ್ತು ನಿಮಿಷ ಇದ್ದರೂ ಕೂಡ ನಿಮಗೆ ಆಲ್ಮೋಸ್ಟ್ ಎಷ್ಟು ಹತ್ತು ನಿಮಿಷ ಇಂಟು ಹತ್ತು ಒನ್ ಅವರ್ ಸಿಕ್ಸ್ಟಿ ಮಿನಿಟ್ಸ್ ಅಲ್ಲ ಆರುನೂರು ನಿಮಿಷ ಬಂದುಬಿಡುತ್ತೆ ಸೊ ಇಟ್ಸ್ ಈಕ್ವಲ್ ಟು 10 hours ಸೊ 10 hours ನಿಮಗೆ ಲೈವಿನ ಅವರ್ ಅವಾಗ ತಕ್ಷಣ ಬೇಗ ಸಿಗುತ್ತೆ ಸೊ ಲೈವಿಂದ ನೀವು ಬೇಗ ಬೇಗ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸೊ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ದಂಗೆ ಪರ್ಮನೆಂಟ್ ವ್ಯೂಸ್ ಬರ್ತಾ ಹೋಗುತ್ತೆ ಹಾಗೆ ಒಂದು ತಿಳ್ಕೊಳ್ಳಿ ಸಬ್ಸ್ಕ್ರೈಬರ್ಸೇ ನಿಮ್ಮ ವಿಡಿಯೋನ ನೋಡ್ತಾರೆ ಅನ್ನೋದಲ್ಲ ಸಬ್ಸ್ಕ್ರೈಬರ್ ಏನಿದ್ರು ನಿಮ್ಮ ಮಾನಿಟೈಸ್ ಆಗೋವರೆಗೂ ಮಾತ್ರ ನಿಮಗೆ ಸಬ್ಸ್ಕ್ರೈಬರ್ ಕೌಂಟ್ ಇಸ್ ತುಂಬ ಇಂಪಾರ್ಟೆಂಟ್ ನಿಮ್ಮ ವಿಡಿಯೋ ನೀವು ನೋಡ್ಬೋದು ಯೂಟ್ಯೂಬ್ ಅನಾಲಿಟಿಕ್ಸ್ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮ ವಿಡಿಯೋನ ನೋಡೋರು ಅನ್ಸಬ್ಸ್ಕ್ರೈಬ್ ಆಗಿರೋರೆ ತುಂಬ ಜಾಸ್ತಿ ಇರ್ತಾರೆ ಫ್ರೆಂಡ್ಸ್ ಸೊ ಸಬ್ಸ್ಕ್ರೈಬರ್ಗಿಂತ ಅನ್ಸಬ್ಸ್ಕ್ರೈಬ್ ಆಗಿರೋರೆ ನಮ್ಮ ವಿಡಿಯೋನ ತುಂಬ ಜಾಸ್ತಿ ನೋಡೋದು ಕೂಡ ಸೊ ಅದು ಕೂಡ ನೀವು ಸಬ್ಸ್ಕ್ರೈಬರ್ಗೆ ತುಂಬ ಇದಾಗಬೇಡಿ ಕ್ರಮೇಣವಾಗಿ ನಿಮ್ಮ ವಿಡಿಯೋ ಇಷ್ಟಪಟ್ಟಂಗೂ ಸಬ್ಸ್ಕ್ರೈಬರ್ ಅವ್ರ ಪಾಡಿಗೆ ಅವ್ರು ಹಾಕ್ತಾರೆ ನೀವೇನಿದ್ರು ವಾಚ್ ಅವರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಅದು ಹಾಗೆ ನಿಮಗೆ ಮಾನಿಟೈಸ್ ಆದಮೇಲೆ ಆ್ಯಡ್ಸ್ ಬರುತ್ತೆ ಇದರಲ್ಲೇ ನಿಮಗೆ ನಿಮ್ಮ ಲೈಫ್ ಸೊ ನಿಮಗೆ ಮಾನಿಟೈಸ್ ಆಗೋವರೆಗೂ ಅಷ್ಟೇ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಏನಿದೆ ಅದು ಸೊ ನೆಕ್ಸ್ಟ್ ಟಿಪ್ ಏನಂದ್ರೆ ನಿಮಗೆ ನಿಮ್ಮದೇ ಆದ ಒಂದು ಓನ್ ಟೈಮ್ ಇರುತ್ತೆ ಒಬ್ಬೊಬ್ರಿಗೆ ಸಕ್ಸಸ್ ಆಗೋಕ್ಕೆ ಒಬ್ಬೊಬ್ರಿಗೆ ಬೇಗ ಆಗುತ್ತೆ ಒಬ್ಬೊಬ್ರಿಗೆ ಲೇಟ್ ಆಗುತ್ತೆ ನಾನು ಹೇಳ್ದಂಗೆ ಲಕ್ ಆಲ್ಸೋ ಇಂಪಾರ್ಟೆಂಟ್ ಇದರಲ್ಲಿ ಲಕ್ ಕೂಡ ಒಂದು ಫ್ಯಾಕ್ಟರ್ ಅಂತಲೇ ಹೇಳ್ಬೋದು ಸಕ್ಸಸ್ಗೆ ಕಾರಣ ಆಗಲಿಕ್ಕೆ ಸೊ ನಿಮ್ಮ ಇಂಟ್ರೆಸ್ಟ್ ವಿಡಿಯೋಗಳನ್ನ ನೀವು ಹಾಕ್ತಾ ಇರಿ ನೆಕ್ಸ್ಟ್ ಬಂದು ನಿಮ್ಮ ಟೈಟಲ್ ನಿಮ್ಮ ಡಿಸ್ಕ್ರಿಪ್ಷನ್ ನಿಮ್ಮ ಥಂಬ್ನೇಲ್ ಎಲ್ಲ ಅಟ್ರಾಕ್ಟಿವ್ ಆಗಿರೋ ಥರ ಹಾಕಿ ಆದಷ್ಟು ಚೆನ್ನಾಗಿ ಹಾಕಿ ಚೆನ್ನಾಗಿ ಹಾಗೆ ನಿಮ್ಮ ಟ್ಯಾಗ್ಸ್ಗಳಿರ್ಬೋದು ಎಲ್ಲ ಏನು ಜಾಸ್ತಿ ಸರ್ಚ್ ಮಾಡ್ತಾರೆ ಅಂತ ನೋಡಿ ಅದ್ರ ಆ ಥರ ಟ್ಯಾಗ್ಸ್ಗಳನ್ನ ಕೊಡಿ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗಲಿಕ್ಕೆ ನಿಮ್ಮ ವಿಡಿಯೋ ವೈರಲ್ ಆದಾಗೆ ನೀವು ಕೂಡ
ಬೇಗ ರೀಚ್ ಆಗ್ತೀರಾ. ನಿಮ್ಮ ಸಬ್ಸ್ಕ್ರೈಬರ್ ಕೌಂಟ್ ಇರ್ಬೋದು, ನಿಮ್ಮ ವಾಚ್ ಅವರ್ ಕೌಂಟ್ ಇರ್ಬೋದು. ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ. ದಿನ ವಿಡಿಯೋ ಹಾಕೋದಿರ್ಬೋದು, ಎರಡು ದಿನಕ್ಕೊಮ್ಮೆ ವಿಡಿಯೋ ಹಾಕೋದಿರ್ಬೋದು. ಈ ರೀತಿ ನೀವು ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಸೊ ಅವಾಗ ಬೇಗ ಸಕ್ಸಸ್ ನಿಮ್ಮ ಹತ್ರ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಎರಡು ದಿನಕ್ಕೊಮ್ಮೆ ಹಾಕ್ತಿರೋ ಇಲ್ಲ ದಿನ ಹಾಕ್ತಿರೋ ದಿನಕ್ಕೆ ಎರಡು ಹಾಕ್ತಿರೋ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ಇಲ್ಲ ನಂಗೆ ವಾರಕ್ಕೆ ಒಂದು ವಾರಕ್ಕೆ ಎರಡು ಈ ರೀತಿ ಹಾಕ್ತೀನಿ ಅಂದ್ರೆ ಇನಿಷಿಯಲಿ ಸ್ವಲ್ಪ ಟಫ್ ಆಗುತ್ತೆ ಬೇಗ ಒನ್ ಅವರ್ ಇನಿಷಿಯಲಿ ವಾರಕ್ಕೆಲ್ಲ ಒಂದು ಹಾಕೋದಕ್ಕೆ ಸಬ್ಸ್ಕ್ರೈಬರ್ ಎಲ್ಲ ಬೇಗ ಒಂದು ವಾಚ್ ಅವರ್ ಆಗೋದು ಕಷ್ಟ ಆಗುತ್ತೆ. ಸೊ ಇನಿಷಿಯಲಿ ನೀವು ನಿಮ್ಮ ದಿನ ಅಥವಾ ಎರಡು ದಿನಕ್ಕೊಮ್ಮೆ ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಆ ರೀತಿನೇ ಆಗ್ತಾ ಹೋಗಿ. ಸೊ ಅದು ಕೂಡ ಮೇನ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು ಸಕ್ಸಸ್ ಆಗಲಿಕ್ಕೆ ಯೂಟ್ಯೂಬಲ್ಲಿ. ಇಷ್ಟು ನಾನು ಹೇಳಿದ್ದೀನಿ. ನನಗೆ ನೀವು ನೋಡ್ಬೋದು ಇವಾಗ ನಂದು 1,000 ನನಗೆ ನನ್ನ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಲಿಕ್ಕೆ ನನಗೆ ತೊಗೊಂಡು ಟೈಮ್ ಆಲ್ಮೋಸ್ಟ್ 10 months ಅಂತಲೇ ಹೇಳ್ಬೋದು. ಅದು ಗ್ಯಾಪ್ ಇನಿಷಿಯಲಿ ಗ್ಯಾಪ್ ಎಲ್ಲ ತೊಗೊಂಡು ನನಗೆ 10 months ಆಲ್ಮೋಸ್ಟ್ ನನಗೆ ಆಯಿತು. 2 ಸರಿ ಗ್ಯಾಪ್ ಮಾಡಿದೆ ನಾನು ಯೂಟ್ಯೂಬಲ್ಲಿ 1,000 ಕಂಪ್ಲೀಟ್ ಆಗೋಷ್ಟರಲ್ಲಿ. ಸೊ ವರ್ಷದೊಳಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಂಡೆ. ಎಕ್ಸಾಕ್ಟ್ಲಿ ವರ್ಷ ಆಯಿತು ನನಗೆ, ಡಿಸೆಂಬರಲ್ಲಿ ನಂದು ಕಂಪ್ಲೀಟ್ ಆಯಿತು 1,000. ಬಟ್ 4,000 ವಾಚ್ ಅವರ್ ನಂದು ಆಗಿರಲಿಲ್ಲ. 4,000 ವಾಚ್ ಅವರ್ ಆಗಿಲ್ಲ, ಏನು ಮಾಡೋದು ಅಂದಾಗ ನನಗೆ ಅವಾಗ ಗೊತ್ತಾಗಿದ್ದೆ ಲೈವ್ ಮಾಡಬೇಕು ಅಂತ. ಸೊ ಲೈವ್ ಮಾಡಿದ್ರೆ ಆಗುತ್ತೆ ಅಂತ. ಸೊ ನಾನು ಸ್ವಲ್ಪ ವೀಡಿಯೋನೂ ಜಾಸ್ತಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಜೊತೆಗೆ ವಾರಕ್ಕೊಂದು ಲೈವ್ ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ಗ್ಯಾಕ್ ಟಾಕ್ ಚಾಲೆಂಜ್ ಎಲ್ಲ ತುಂಬ ಓಡ್ತಿತ್ತು. ಸೊ ಅದನ್ನು ಮಾಡಿದೆ, ಅದು ಕೂಡ ನನಗೆ ಅನುಕೂಲ ಮಾಡಿತು ನನ್ನ ವೀಡಿಯೋಸ್ನ ವ್ಯೂಸ್ನ ಜಾಸ್ತಿ ಮಾಡಲಿಕ್ಕೆ ಅಥವಾ ವಾಚ್ ಅವರ್ನ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಅವಾಗ ಮಾಡಿದಾಗಲೂ ನಾನು ವರ್ಷದೊಳಗೆ 4,000 ಆಗಲಿಲ್ಲ. 4,000 ನನಗಾಗಿದ್ದು ವರ್ಷ ಆಗಿ ಒಂದು 10 ದಿವಸ ಆದಮೇಲೆ ನನಗೆ 4,000 ವಾಚ್ ಅವರ್ಸ್ ಆಯಿತು. ಸೊ ಇಲ್ಲಿ 4,000 ವಾಚ್ ಅವರ್ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಏನಂದರೆ 1,000 ಸಬ್ಸ್ಕ್ರೈಬರ್ ಬಂದು ನಿಮಗೆ ನೀವು ಸ್ಟಾರ್ಟ್ ಮಾಡಿದ್ದರಿಂದ 1 ವರ್ಷದೊಳಗೆ ಆಗಲೇಬೇಕು ಖಂಡಿತವಾಗ್ಲೂ. 4,000 ವಾಚ್ ಅವರ್ ಬಂದು ನೀವು ಇನ್ ಕೇಸ್ January 1 2020 ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ January 1 2021 4,000 ಆಗಬೇಕು ಅಂತ ಇಲ್ಲ ಫ್ರೆಂಡ್ಸ್. ಹೇಗೆ ಅಂದರೆ ನೀವು January 1 ಸ್ಟಾರ್ಟ್ ಮಾಡಿದ್ದೀರಾ ಫೈನ್, ಬಟ್ ನಿಮ್ಮ 4,000 ವಾಚ್ ಅವರು ಈಗ ಫೆಬ್ರವರಿಯಿಂದ ಅದು ಕೌಂಟ್ ಆಗೋದು 1 ವರ್ಷ. ಯಾವ ತಿಂಗಳಾರು ಆಗಿರ್ಬೋದು, ಯಾವ ದಿನನಾರು ಆಗಿರ್ಬೋದು, January 1 ಆಗಿರಬೇಕು ಅಂತಿಲ್ಲ. ಸೊ January 10 ನಿಮ್ಮದು January 10 ನೆಕ್ಸ್ಟ್ ವರ್ಷ January 10 ತೊಗೊಂಡು 4,000 ಕರೆಕ್ಟ್ ಆಯಿತು ಅಂದರೆ ಸೊ ಅದನ್ನು 1 ವರ್ಷ ಅಂತ ತೊಗೊಂತಾರೆ ಅವರು. January 1 to 9 ನೀವು ಏನು ವೀಡಿಯೋ ಹಾಕಿದ್ರೆ ಏನು ವಾಚ್ ಅವರ್ ಆಗಿದೆ ಅದು ನೆಗ್ಲೆಕ್ಟ್ ಆಗುತ್ತೆ. ಸೊ ಹೀಗೆ 4,000 ವಾಚ್ ಅವರ್ ಯಾವಾಗ ನಿಮಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದು 1 ವರ್ಷ. ಅದು ಇದೇ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ ಫಸ್ಟ್ನೇ ವೀಡಿಯೋ ಅಂತ ಅಂತಲ್ಲ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿ 10ನೇ ವೀಡಿಯೋಯಿಂದ ಆಗಿರ್ಬೋದು, ನೀವು ಸ್ಟಾರ್ಟ್ ಮಾಡಿ 2ನೇ ವೀಡಿಯೋಯಿಂದ ಆಗಿರ್ಬೋದು, ಇಲ್ಲ ನೀವು ಸ್ಟಾರ್ಟ್ ಮಾಡಿ 1ನೇ ವೀಡಿಯೋಯಿಂದ ಕೂಡ ನಿಮ್ದು 4,000 ಆಗಿರ್ಬೋದು. ಸೊ ಯಾವಾಗ ನಿಮ್ಮ ವಾಚ್ ಅವರ್ಸ್ 4,000 ಕಂಪ್ಲೀಟ್ ಆಗುತ್ತೆ ಅದು 1 ವರ್ಷ ಪೀರಿಯಡ್ ತೊಗೊಂತಾರೆ. ಎಕ್ಸಾಕ್ಟ್ಲಿ ಅಂದರೆ January 1 2020 January 1 2021 ನಿಮ್ದು 4,000 ಆಯಿತು ಅಂದರೆ ನಿಮ್ದು ಮಾನಿಟೈಸ್ ಆಗುತ್ತೆ. ಸೊ ನಿಮ್ದು ಅವಾಗ ಆಗಲಿಲ್ಲ ಇನ್ ಕೇಸ್ ಅಂದಾಗ ಫೆಬ್ರವರಿಯಿಂದ ಆಯಿತು ಅಂದ್ಕೊಳ್ಳಿ. February 1 2021 ಆ ಡೇಟಲ್ಲಿ ನೋಡ್ತಾರೆ, ಆ ಡೇಟ್ ಒಳಗೆ ನಿಮ್ದು ವಾಚ್ ಅವರ್ಸ್ 4,000 ಆಗಿದೆ ಅಂದರೆ ಸೊ ಅವತ್ತಿಗೆ ನಿಮ್ದು 4,000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ನೀವು ಮಾನಿಟೈಸ್ ಎನೇಬಲ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಮೇಲೆ ಬರುತ್ತೆ. ಸೊ ಅವಾಗ ನಿಮ್ದು ಮಾನಿಟೈಸ್ 4,000 ಏನೋ ಆಗಿದೆ, ಬಟ್ ಅದಕ್ಕೆ ಮುಂಚೆ ನಿಮ್ದು ಕ್ರೈಟೀರಿಯಾ ಏನು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಲೇಬೇಕು. ಅದಾಗಿದ್ರೇ ನೆಕ್ಸ್ಟ್ ನಿಮ್ದು 4,000 ವಾಚ್ ಅವರ್ ಕೂಡ ಕನ್ಸಿಡರ್ ಆಗೋದು. ಸೊ ಇದು ಒಂದು ಕ್ಲಾರಿಟಿ 4,000 ವಾಚ್ ಅವರ್ ಬಗ್ಗೆ ನಾನು ಕೊಡ್ತಿರೋದು. ಯಾಕೆಂದರೆ ತುಂಬ ಜನ ಕನ್ಫ್ಯೂಷನ್ ಇತ್ತು, ನನಗೂ ಕೂಡ ಇತ್ತು. ಇದೆಲ್ಲ ಆಯಿತು ಅಂತಿದ್ದಂಗೆ ಏನು ತಕ್ಷಣ ದುಡ್ಡು ಬರುತ್ತಾ, ಏನು ನೀವು ತಕ್ಷಣ ಏನು ಬರಲ್ಲ, ಎಲ್ಲ ವೀಡಿಯೋಗೂ ಮಾನಿಟೈಸ್ ಆನ್ ಮಾಡಬೇಕಾಗತ್ತೆ, ಆ್ಯಡ್ಸೆನ್ಸ್ ಅವರಿಂದ ಮಾನಿಟೈಸ್ ನೀವು ಮಾನಿಟೈಸ್ ಅಪ್ಲೈ ಆಗುತ್ತೆ ಆ್ಯಡ್ಸೆನ್ಸಿಂದ. ಸೊ ಆ್ಯಡ್ಸೆನ್ಸಲ್ಲಿ ಕೂಡ ನಿಮಗೆ ತಕ್ಷಣ ಬರಲ್ಲ, ಆ್ಯಡ್ಸೆನ್ಸಲ್ಲಿ $10 ಆಗಬೇಕು ಫಸ್ಟ್ ಇನಿಷಿಯಲಿ. $10 ಆದಮೇಲೆ ನಿಮಗೆ ಅವರು ಒಂದು ನಿಮ್ಮ ಗವರ್ಮೆಂಟ್ ಐ ಡಿ ಪ್ರೂಫ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೊಡೋಂಗಿಲ್ಲ, ಅದರಲ್ಲಿ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ, ರೇಷನ್ ಕಾರ್ಡ್ ಯಾವ್ದಾದ್ರು ಕೊಡ್ಬೋದು ಬಟ್ ನಾಟ್ ಪಾನ್ ಆಧಾರ್ ಕಾರ್ಡ್. ಸೊ ಕೊಡಬೇಕಾಗುತ್ತೆ ಆ ಐ ಡಿನ, ಪ್ರೂಫ್ನ ಅವರು ಇದು ಮಾಡ್ತಾರೆ, ವೆರಿಫೈ ಮಾಡ್ತಾರೆ, ಮಾಡಿ ಸಕ್ಸಸ್ ಇದೆ ಅಂದರೆ ಕರೆಕ್ಟ್ ಇದೆ ಅಂದರೆ ಕರೆಕ್ಟ್ ಅಂತ ಹೇಳಿ ನಿಮಗೆ ಒಂದು ಪಿನ್ ಕಳಿಸ್ತೀವಿ ನಾವು ಪೋಸ್ಟಲ್ಲಿ, ಆ ಪಿನ್ನ ತೊಗೊಂಡು ನೀವು ಎಂಟ್ರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಪಿನ್ ಬರಲಿಕ್ಕೆ 2 weeks ಎರಡು ವಾರದಿಂದ 4 ವಾರದವರೆಗೂ ಟೈಮ್ ಇರುತ್ತೆ ಅಂತ ಹೇಳ್ತಾರೆ. ಎರಡು ತಿಂಗಳ ಕಾಲ ನಿಮಗೆ ಟೈಮ್ ಕೊಡ್ತಾರೆ ಅವರು, ಅಷ್ಟರೊಳಗೆ ನಿಮಗೆ ಪಿನ್ ಬರಬೇಕು, ಬಂದರೆ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡ್ತಿದ್ದಂಗೆ ಪಿನ್ ವೆರಿಫೈ ಆಗ್ತಿದ್ದಂಗೆ ನಿಮಗೆ ಬ್ಯಾಂಕ್ ಡೀಟೇಲ್ ಎಂಟ್ರಿ ಮಾಡಬೇಕಾಗತ್ತೆ, ಬ್ಯಾಂಕಿನ ನಿಮ್ಮ ಯಾವ ಬ್ಯಾಂಕಿಗೆ ನಾವು ಅಮೌಂಟ್ ಹಾಕಬೇಕು ಅಂತ ಕೇಳ್ತಾರೆ. ಸೊ ಆ ಬ್ಯಾಂಕ್ ಡೀಟೇಲ್ ಕೊಡಬೇಕು, ಅಲ್ಲಿ ಯಾವುದೋ ಒಂದು ಕೋಡ್ ಕೂಡ ಕೇಳ್ತಾರೆ, ಬ್ಯಾಂಕ್ ಕೋಡ್. ಆ ಕೋಡನ್ನು ಕೂಡ ನೀವು ಒಂದೊಂದು ಬ್ಯಾಂಕಿಗೂ ಒಂದೊಂದು ಯುನಿಕ್ ಕೋಡ್ಸ್ ಇರುತ್ತೆ ಆ ಬ್ಯಾಂಕ್ ಕೂಡ, ಯಾಕಂದರೆ ಇದು ಇಂಟರ್ನ್ಯಾಷನಲ್ ಡಾಲರ್ ಇರೋದ್ರಿಂದ ಆ ಕೋಡ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಕೌಂಟಿಗೆ ದುಡ್ಡು ಬರಲಿಕ್ಕೆ. ಆ ಕೋಡ್ ಕೂಡ ನೀವು ಕೊಡಬೇಕಾಗಂತೆ ಬ್ಯಾಂಕಲ್ಲಿ ತಿಳ್ಕೊಂಡು. ಅದಾದಮೇಲೆ ತಕ್ಷಣ ಅದೇನು ಬರಲ್ಲ, $100 ಆಗಲೇಬೇಕು ನಿಮಗೆ. $100 ಆದಮೇಲೆ ನಿಮ್ಮ ಅಕೌಂಟಿಗೆ ನಿಮ್ಮ ಅಮೌಂಟ್ ಬರುತ್ತೆ. ಆ್ಯಂಡ್ ನೀವು ಯಾವಾಗಲೇ ಆಗಲಿ ನಿಮ್ಮ ಯೂಟ್ಯೂಬಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡಲಿಕ್ಕೆ ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡ್ತೀರಾ, ಅಲ್ಲಿ ದುಡ್ಡು ತೋರಿಸ್ತಿರುತ್ತೆ. ಬಟ್ ಅದು ಕರೆಕ್ಟ್ ಎಕ್ಸಾಕ್ಟ್ಲಿ ತೋರಿಸ್ತಿರಲ್ಲ ಫ್ರೆಂಡ್ಸ್. ಆ್ಯಡ್ಸೆನ್ಸಲ್ಲಿ ಹೋಗಿ ದುಡ್ಡು ನೋಡಿ ಮಾನಿಟೈಸ್ ಆದಮೇಲೆ, ಬಿಕಾಸ್ ಯೂಟ್ಯೂಬಲ್ಲಿ ಹೆಂಗೆ ಗೊತ್ತಾ,
ಒಂದು ವಿಡಿಯೋ ಪ್ಲೇ ಆಯ್ತು ಅಂದ್ರೆ ಅಪ್ರಾಕ್ಸಿಮೇಟ್ ಇಷ್ಟು ಬಂದಿದೆ ಅಂತ ಅವರು ಗೆಸ್ ಮಾಡಿ ಹಾಕ್ತಾರೆ. ಫುಲ್ ಕ್ಯಾಲ್ಕುಲೇಟಿವ್ ಆಗಿ ಮಾಡಲ್ಲ. ಆಡ್ಸೆನ್ಸಲ್ಲಿ ಅವರು ಫುಲ್ಲು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ, ಲೈಕ್ ಅವರು ಆ್ಯಡ್ ನೋಡಿದ್ರೆ ಆ್ಯಡ್ ಸ್ಕಿಪ್ ಮಾಡಿದ್ರೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೋಡಿ ಅವರು ನಿಮಗೆ ಅಮೌಂಟ್ನ ಆಡ್ಸೆನ್ಸಲ್ಲಿ ಹಾಕಿರ್ತಾರೆ. ಸೊ ನಿಮ್ಮ ಅಮೌಂಟ್ ನೋಡಲಿಕ್ಕೆ ನೀವು ರೆಫರ್ ಮಾಡಿ ಯಾವಾಗಲೂ ಆಡ್ಸೆನ್ಸ್ನ ಅಂತ ಹೇಳ್ತೀನಿ. ಸೊ ಇಷ್ಟು ನಾನು ಕೊಡ್ತಿರ್ತಕ್ಕಂಥ ಒಂದು ಚಿಕ್ಕ ಮಾಹಿತಿ, ಹಾಗೆ ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಏನೇ ಆದರೂ ಸರಿ ಇದು ನಿಮಗೆಲ್ಲರಿಗೂ ಕ್ಲಿಯರ್ ಮಾಡಿದೆ ಕೆಲವು ಡೌಟ್ಸ್ಗಳನ್ನ ಅಂತ ಕೂಡ ಅಂದ್ಕೊತೀನಿ. ಸೊ ಈ ವಿಡಿಯೋನ ತಪ್ಪದೆ ಎಲ್ಲ ಹೊಸ ಯೂಟ್ಯೂಬರ್ಸು ನೋಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿರ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದು ಕೂಡ ಮಾಡಲೇಬೇಡಿ. ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಬೆಳೀತಾ ಇರಿ, ಬೆಳೆಸ್ತಾ ಇರಿ ನಮ್ಮನ್ನು ಕೂಡ. ಎಲ್ಲ ಯೂಟ್ಯೂಬರ್ಸ್ನ ಬೆಳೆಸಿ, ಕನ್ನಡ ಯೂಟ್ಯೂಬರ್ಸ್ನ ಸ್ಪೆಷಲಿ ಬೆಳೆಸಿ ಕನ್ನಡಿಗರೇ. ಪ್ರತಿಯೊಬ್ಬರು ವಿಡಿಯೋನು ನೋಡಿ ನಿಮಗೆ ಟೈಮ್ ಸಿಕ್ಕಿದಾಗ ಅಂತ ಹೇಳ್ತೀನಿ. ಬಾಯ್ ಬಾಯ್.